ಪ್ರಹ್ಲಾದರಾಜ ಹೇಳುವ ಮಾತು ನೋಡಿ ಎಷ್ಟು ಸುಂದರವಾಗಿ. ಇದೆಲ್ಲ ನಮ್ಮ ನಮ್ಮ ಗುರುಗಳಿಗೆ ಅನ್ವಯಿಸ್ತಂತ. ನಮ್ಮ ಗುರುಗಳು ನಮಗೆ ಉಪದೇಶ ಮಾಡಿ ಏನು ಲಾಭ, ಅವ್ರಿಗೇನು ಲಾಭ? ಯಾರಿಗೋ ಉಪದೇಶವನ್ನು ಮಾಡಿ ತಮ್ಮ ಕೀರ್ತಿಯನ್ನು ಗಳಿಸಿಕೊಳ್ಳಬಹುದಾಗಿತ್ತು, ಹಣವನ್ನು ಸಂಪಾದನೆ ಮಾಡೋದು ಮಾಡದೆ ನಮ್ಮನ್ನು ಉದ್ಧಾರ ಮಾಡುವುದು. ಕೇವಲ ಮೋಕ್ಷ ಸಾಧನವನ್ನು ಕೊಟ್ಟು ಉದ್ಧಾರ ಮಾಡಿದಂಥ ಮಾತನ್ನ ಸಂಗತಿಯನ್ನು ಅವಶ್ಯವಾಗಿ ತಿಳಿದು ತಿಳಿದು ನೆನೆದು ನೆನೆದು ಭಗವಂತ ಗುರುಗಳ ಹೃದಯದಲ್ಲಿ ಭಗವಂತನ ಚಿಂತನವನ್ನು ಮಾಡಿ ಅವರ ಸೇವೆಯನ್ನು ಮಾಡುವುದು ನಮ್ಮ ಕರ್ತವ್ಯ.